ಸ್ವಾಮಿ ಇವತ್ತು ಮಾಡ್ಕೊಡ್ತಾನೆ. ಹತ್ತು ಸಾವಿರ ಎತ್ತಿನ ಗಾಡಿ ಇಟ್ಟಿರ್ತಕ್ಕಂಥವ್ರು ಬಂಡಿ, ನಿಮ್ ಕಡೆ ಬಂಡಿ ಇರ್ತದ ಎತ್ತಿನ ಗಾಡಿ, ಅವರೆಲ್ಲ ನಿರುದ್ಯೋಗಿಗಳು, ಅವ್ರಿಗೆ ಕೆಲಸ ಇಲ್ಲ. ನಲವತ್ತು ಸಾವಿರ ರೈತ ಕುಟುಂಬಗಳು ಅವ್ರಿಗೆ ಕೆಲಸ. ಪಾಪ ಬೀದಿ ಪಾಲಾದರು. ಮಿಸ್ಟರ್ ಬಸವರಾಜ ಬೊಮ್ಮಾಯಿ, ಮಿಸ್ಟರ್ ಆನಂದ್ ಸಿಂಗ್ ಯಾಕೆ ತಗಿಸ್ಲಿಲ್ಲ? ಆದ್ರೆ ನಾನು ಇವತ್ತು ಮಾತು ಕೊಡ್ತೇನೆ. ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ಅದು ISR ಫ್ಯಾಕ್ಟರಿ ಇರ್ಬೋದು, ಕಂಪ್ಲೀಷನ್ ಫ್ಯಾಕ್ಟರಿ ಇರ್ಬೋದು, ಅದನ್ನು ತೆಗೆದು ಈ ಭಾಗದ ಕಬ್ಬು ಬೆಳೀತಕ್ಕಂಥ ಬೆಳೆಗಾರರಿಗೆ ನಾವು ಕಬ್ಬು ಫ್ಯಾಕ್ಟರಿ, ಕಬ್ಬಿಗೆ ಫ್ಯಾಕ್ಟರಿ ಹತ್ತಿರದಲ್ಲಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಇವತ್ತು ಕಬ್ಬಿನ ಫ್ಯಾಕ್ಟರಿ ಮುಚ್ಚೋಗಿರೋದ್ರಿಂದ ಗಾಣದಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದಾರೆ, ಗಾಣದಗಳಲ್ಲಿ ಬೆಲ್ಲ ತಯಾರು ಮಾಡ್ತಾ ಇದ್ದಾರೆ. ಅವ್ರು ಸ್ವಲ್ಪ ಮಟ್ಟಿಗೆ ಕಬ್ಬು ಬೆಳೆಗಾರರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತ, ನನಗೆ ಇವತ್ತು ಬಂದು ಯಾರೋ ಒಬ್ರು ಹೇಳ್ತಾ ಇದ್ರು, ಜಿಲ್ಲಾಡಳಿತದವರು ಆ ಬೆಲ್ಲ ತಯಾರು ಮಾಡ್ತಕ್ಕಂಥ ಗಾಣಗಳು, ನಿಮ್ ಕಡೆ ಏನಂತೀರಿ, ಗಾಣಗಳನ್ನ ಮುಚ್ಚಿಸ್ಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತೇಳಿ. ಇದಕ್ಕೆ ಯಾರ ಕಾರಣ? ಮಿಸ್ಟರ್ ಆನಂದ್ ಸಿಂಗ್. ನಾನು ಹೇಳ್ತೇನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇನೆ. ನೀವೇನಾದರೂ ಗಾಣಗಳನ್ನ ನಿಲ್ಸವಾದ್ರೆ ನಾವು ಹೋರಾಟವನ್ನು ಪಕ್ಷದ ವತಿಯಿಂದ ಮಾಡಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇವೆ. ಗಾಣಗಳನ್ನ ನಿಲ್ಲಿಸಬಾರದು, ಅವು ಕೂಡ ಕಬ್ಬರಿತಕ್ಕಂಥ ಗಾಣಗಳು, ರೈತರಿಗೋಸ್ಕರ ಮಾಡತಕ್ಕಂತಹ ಗಾಣಗಳು. ಯಾರೋ ಗಾಣಗಳನ್ನ ಇಟ್ಕೊಂಡು ಬೆಲ್ಲ ತೆಗೀತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅವನ್ನು ನಿಲ್ಲಿಸ್ಲಿಕ್ಕೆ ನೋಟಿಸ್ ಕೊಡ್ತಾ ಇದ್ದೀರಿ. ಡಿಸಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ, ಡಿಸಿ ಜಿಲ್ಲಾಧಿಕಾರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಕೂಡ ಗಾಣ ನಡೆಸೋರನ್ನ ಅವರಿಗೆ ತೊಂದರೆ ಕೊಡಬಾರದು. ಒಂದು ವೇಳೆ ನಿಲ್ಲಿಸಿದ್ರೆ ನಿಮ್ಮ ಮೇಲೆ ಮುಂದಿನ ದಿನಗಳಲ್ಲಿ ಕ್ರಮ ತಗಬೇಕಾದಂತ ದಿನ ಬರುತ್ತದೆ ಎಂದಕ್ಕಂಥ ಮಾತಿನ. ಇದು ನಾನು ಸುಮ್ ಸುಮ್ನೆ ಈ ಮಾತುಗಳನ್ನ ಹೇಳ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ನೀವು ಏನಾದ್ರು ಮಾಡಿದ್ದೀರಾ? ಆನಂದ್ ಸಿಂಗ್ ಮಂತ್ರಿ ಆಗಿದ್ದಾರೆ, ಇದು ಐತಿಹಾಸಿಕ ಹಂಪಿ, ವಿಜಯನಗರ ಸಾಮ್ರಾಜ್ಯ, ಕುಡಿಯುವ ನೀರು ಸಮಸ್ಯೆ ಇದೆ. ನಾನು ಕೇಳಿದೆ, ಈಗ 25 ವಾರ್ಡ್ಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ. ಜಯ ಮಾಮ್, 25 ವಾರ್ಡ್ಗಳಲ್ಲಿ ಕುಡಿಯುವ ನೀರು ಸಮಸ್ಯೆ ಇದೆ. ಯಾಕ್ರಿ ಮಾಡಿಸಕ್ಕಾಗಿಲ್ಲ ಆನಂದ್ ಸಿಂಗ್? ಯಾಕ್ರಿ ಮಾಡಿಸಕ್ಕಾಗಿಲ್ಲ? ಇವರಿಗೆ ಚರಂಡಿ ವ್ಯವಸ್ಥೆ ಮಾಡಕ್ಕಾಗದೆ ಮಳೆ ಬಂದ್ರೆ ಇಡೀ ಹೊಸ್ಪೇಟೆ ನೀರ್ ತುಂಬಿಕೊಂಡ್ಬಿಡುತ್ತದೆ. ಏನಪ್ಪ ಸಿದ್ದರಾಮಯ್ಯ?